ಹಾಯ್ ಫ್ರೆಂಡ್ಸ್ ಹೇಗಿದರೆಲ್ಲರೂ ಇವತ್ತಿನ ವಿಡಿಯೋದಲ್ಲಿ ಒಂದು ವೇಳೆ ಮಹಿಳೆಯರಲ್ಲಿ ಕ್ಯಾನ್ಸರ್ ಕಂಡು ಬಂದರೆ ಪ್ರಪ್ರಥಮವಾಗಿ ಕಾಣಿಸಿಕೊಳ್ಳುವ ಲಕ್ಷಣಗಳು ಯಾವ ಇರ್ಬೋದು ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೂ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸಾಮಾನ್ಯವಾಗಿ ಮಹಿಳೆಯರು ಎಲ್ಲರ ಕಡೆ ಗಮನ ಹರಿಸುವ ಬರದಲ್ಲಿ ತನ್ನ ಆರೋಗ್ಯದ ಕಡೆ ಗಮನ ಹರಿಸೋದನ್ನು ಮರೆತು ಬಿಡ್ತಾಳೆ ಒಂದು ವೇಳೆ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ಲಕ್ಷಣಗಳು ಕಂಡು ಬಂದರೂ ಅದನ್ನು ನಿರ್ಲಕ್ಷ್ಯ ಮಾಡಿ ಎಲ್ಲವನ್ನು ನಿಭಾಯಿಸಲು ಪ್ರಯತ್ನಿಸ್ತಾಳೆ ಈ ರೀತಿ ನಿರ್ಲಕ್ಷ್ಯ ಮಾಡೋದ್ರಿಂದ ಮುಂದೆ ಅನೇಕ ಸಮಸ್ಯೆಗಳಿಗೆ ಅವರು ತುತ್ತಾಗ್ತಾ ಹೋಗ್ತಾರೆ ಅಂದರೆ ಕೆಲವೊಂದು ಲಕ್ಷಣಗಳು ಅವರಲ್ಲಿ ಕಂಡು ಬಂದರೂ ಸ್ಟಾರ್ಟಿಂಗಿಂದನೂ ಅವರು ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಹೋಗ್ತಾರೆ ಸೊ ಹಾಗಾಗಿ ನಮ್ಮ ದೇಹ ಮುಂದೆಯಾಗುವಂತಹ ಯಾವುದೋ ಒಂದು ದೊಡ್ಡ ಸಮಸ್ಯೆಯ ಬಗ್ಗೆ ಮೊದಲಿನಿಂದಲೂ ಒಂದು ಸೂಚನೆಯೂ ಕೊಡುತ್ತೆ ಮತ್ತು ಕೆಲವೊಂದು ಲಕ್ಷಣಗಳು ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವುದೇ ಕಾಯಿಲೆ ಆದ್ರೂ ಒಂದೇ ಸರಿ ಅದು ಬಂದುಬಿಡೋದಿಲ್ಲ ಅದು ಸ್ಟಾರ್ಟಿಂಗಲ್ಲಿ ಕೆಲವೊಂದು ಸೂಚನೆಗಳು ತೋರಿಸಿ ನಂತರ ಅದು ನಿಮಗೆ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ವಿಡಿಯೋದಲ್ಲಿ ಹೇಳಿರುವಂಥ ಕೆಲವೊಂದು ಲಕ್ಷಣಗಳು ನಿಮಗೆ ಕಂಟಿನ್ಯೂಸ್ ಆಗಿ ಕಾಣ್ತಾ ಇದೆ ಅಂತ ಹೇಳಿದರೆ ಮತ್ತು ಎಷ್ಟೇ ಮೆಡಿಸಿನ್ ಮಾಡಿದ್ರೂ ಗುಣ ಆಗ್ತಾ ಇಲ್ಲ ಅಂತ ಹೇಳಿದರೆ ಖಂಡಿತವಾಗಿ ನೀವು ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ ಮತ್ತು ಅದಕ್ಕೆ ಬೇಕಾದ ಟೆಸ್ಟ್ ಮತ್ತು ಟ್ರೀಟ್ಮೆಂಟ್ಗಳನ್ನು ಪಡೆದುಕೊಳ್ಳೋದು ಅತಿ ಮುಖ್ಯವಾಗಿದೆ ಈ ರೀತಿ ಮಾಡೋದರಿಂದ ಮುಂದೆ ದೊಡ್ಡದಾಗಿ ಬದಲಾಗುವ ಸಮಸ್ಯೆಯನ್ನು ನೀವು ತಡೆಗಟ್ಟಬಹುದು ಸೊ ಹಾಗಾಗಿ ಇದ್ರ ಬಗ್ಗೆ ನೀವು ತಿಳಿದುಕೊಳ್ಳೋದು ಒಳ್ಳೆಯದು ಇದನ್ನು ನಿಮ್ಮ ಒಂದು ಜನರಲ್ ನಾಲೆಡ್ಜಿಗೋಸ್ಕರ ನಾನು ಹೇಳಿರ್ತೇನೆ ಇವಾಗ ಲಕ್ಷಣದ ಕಡೆ ಗಮನ ಹರಿಸೋಣ ಇವೆಲ್ಲ ಲಕ್ಷಣಗಳು ನಿಮಗೆ ಬೇರೆ ಹೆಲ್ತ್ ಇಶ್ಯೂಸ್ ಇದ್ರೂ ಕೂಡ ಕಾಣಿಸ್ಕೊಳ್ಳುತ್ತೆ ಈ ಒಂದು ಕಾಯಿಲೆ ಇರೋದ್ರಿಂದನೇ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಒಂದು ವೇಳೆ ಈ ಒಂದು ಲಕ್ಷಣಗಳು ನಿಮಗೆ ಕಂಟಿನ್ಯೂಸ್ ಆಗಿ ಕಾಣ್ತಾ ಇದೆ ಅಂತ ಹೇಳಿದರೆ ಅಥವಾ ನೀವು ಎಷ್ಟೇ ಮೆಡಿಸಿನ್ ಮಾಡ್ತಾ ಇದ್ರೂ ಗುಣ ಆಗ್ತಾ ಇಲ್ಲ ಅಂತ ಹೇಳಿದರೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕನ್ನೋದೇ ಇದರ ಉದ್ದೇಶ ಆಗಿದೆ ಮೊದಲನೇ ಲಕ್ಷಣ ವೆಯ್ಟ್ ಲಾಸ್ ಆಗುವಂಥದ್ದು ನಿಮ್ಮ ಆಹಾರದಲ್ಲಾಗಲಿ ಅಥವಾ ಎಕ್ಸಸೈಸ್ ಯಾವುದು ಮಾಡ್ದೇನೂ ಕೂಡ ನಿಮ್ಮಷ್ಟಕ್ಕೆ ನೀವೇನಾದರೂ ವೆಯ್ಟ್ ಲಾಸ್ ಆಗ್ತಾ ಇದೆ ಅಂತ ಹೇಳಿದರೆ ನೀವು ಒಂದು ಅಂದಾಜು ಮಾಡ್ಕೋಬೋದು ಅಥವಾ ನೀವು ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸೋದು ಒಳ್ಳೆಯದು ಬೇರೆ ಕಾರಣಗಳಿಂದಲೂ ವೆಯ್ಟ್ ಲಾಸ್ ಆಗ್ಬೋದು ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಯಾನ್ಸರ್ ಒಂದು ವೇಳೆ ಬಂದರೆ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಬೋದು ಅನ್ನೋದರ ಬಗ್ಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ನಿಮಗೆ ಕಂಟಿನ್ಯೂಸ್ ಆಗಿ ವೆಯ್ಟ್ ಲಾಸ್ ಇದೆ ನಿಮ್ಮ ಆಹಾರದಲ್ಲಿ ಏನು ಚೇಂಜಸ್ ಮಾಡಿದೆ ಅಥವಾ ಎಕ್ಸಸೈಸ್ ಮಾಡ್ದೇ ಏನಾದರೂ ವೆಯ್ಟ್ ಲಾಸ್ ಇದೆ ಅಂತ ಹೇಳಿದರೆ ಒಮ್ಮೆ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸೋದು ಒಳ್ಳೆಯದು ಇದರಲ್ಲಿ ಸಾಮಾನ್ಯವಾಗಿ ಹೊಟ್ಟೆಯ ಕ್ಯಾನ್ಸರ್ ಇರ್ಬೋದು ಅಥವಾ ಅನ್ನನಾಳದ ಕ್ಯಾನ್ಸರ್ ಗರ್ಭಕೋಶದ ಕ್ಯಾನ್ಸರ್ ಅಥವಾ ಅಂಡಾಶಯದ ಕ್ಯಾನ್ಸರ್ಗಳಿದ್ದಾಗ ವೆಯ್ಟ್ ಲಾಸ್ ಆಗುವಂಥ ಸಾಧ್ಯತೆಗಳಿವೆ ಹೀಗೆ ಅನೇಕ ಟೈಪ್ಸ್ನ ಕ್ಯಾನ್ಸರ್ಗಳಿವೆ ನೆಕ್ಸ್ಟ್ ಒಂದು ಅಬ್ನಾರ್ಮಲ್ ಬ್ಲೀಡಿಂಗ್ ಅಂದರೆ ಒಂದು ವೇಳೆ ನಿಮಗೆ ಋತು ಬಂದ ಆದಮೇಲೂ ಕೂಡ ನಿಮಗೆ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳಿದರೆ ಅಥವಾ ನಿಮ್ಮ ಪೀರಿಯಡ್ ಸಮಯದಲ್ಲಿ ಮೋರ್ ದ್ಯಾನ್ ಅಂದರೆ ನಿಮಗೆ ಎಂಟು ದಿನ ತನಕ ಅಥವಾ ಹತ್ತು ದಿನದ ತನಕ ನಿಮಗೆ ಕಂಟಿನ್ಯೂಸ್ ಬ್ಲೀಡಿಂಗ್ ಇದೆ ಅಂದರೆ ನಿಮಗೆ ಇದ್ರ ಜೊತೆಗೆ ಹೆವಿ ಬ್ಲೀಡಿಂಗ್ ಇದೆ ಅಂತ ಹೇಳಿದರೆ ಪದೇ ಪದೇ ನಿಮಗೆ ಪ್ಯಾಡನ್ನು ಚೇಂಜ್ ಮಾಡಬೇಕು ಮತ್ತು ನಿಮ್ಮ ಒಂದು ತಿಂಗಳಲ್ಲಿ ಎರಡು ಸಾರಿ ನಿಮಗೇನಾದರೂ ಬ್ಲೀಡಿಂಗ್ ಇದೆ ಅಂತ ಹೇಳಿದರೆ ನಿಮ್ಮಷ್ಟಕ್ಕೆ ನೀವು ಅಂದಾಜು ಮಾಡ್ಕೋಬೇಕು ಇದು ನಾರ್ಮಲಾಗಿ ನಡೆಯುವಂತಹ ಪ್ರಕ್ರಿಯೆ ಅಲ್ಲ ಇದು ಅಬ್ನಾರ್ಮಲಾಗಿ ಏನೋ ಸಮಥಿಂಗ್ ರಾಂಗ್ ಆಗ್ತಾ ಇದೆ ಅಂತ ಹೇಳಿ ನೀವು ತಿಳ್ಕೊಬೇಕಾಗತ್ತೆ ಬೇರೆ ಕಾರಣಗಳಿಂದಲೂ ನಿಮಗೆ ಈ ಒಂದು ಪೀರಿಯಡ್ ಸಮಯದಲ್ಲೂ ಏರುಪೇರು ಆಗುವಂಥ ಸಾಧ್ಯತೆಗಳಿವೆ ಲೈಕ್ ನಿಮಗೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ನಂಥ ಸಮಸ್ಯೆಗಳಿದ್ದಾಗ ಈ ರೀತಿ ಪೀರಿಯಡ್ನಲ್ಲಿ ಏರುಪೇರು ಆಗುವಂಥದ್ದು ಮತ್ತು ನಿಮಗೆ ಥೈರಾಯ್ಡಿನ ಸಮಸ್ಯೆ ಇದ್ದರೂ ಕೂಡ ಈ ರೀತಿ ಆಗುವಂಥದ್ದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆದ ಸಮಯದಲ್ಲೂ ಕೂಡ ಈ ರೀತಿ ಚೇಂಜಸ್ ನಿಮ್ಮ ಪೀರಿಯಡ್ ದಿನಗಳಲ್ಲಿ ಆಗುವಂಥದ್ದು ಆದರೂ ಕೂಡ ನಿಮಗೆ ಪದೇ ಪದೇ ಈ ರೀತಿ ಆಗ್ತಿದೆ ಮತ್ತು ತುಂಬ ಟೈಮಿಂದ ಈ ರೀತಿ ನೀವು ಕಂಟಿನ್ಯೂಸ್ ಆಗಿ ಈ ರೀತಿ ಸಮಸ್ಯೆ ಏನಾದರೂ ಆಗ್ತಾ ಇದೆ ಅಂತ ಹೇಳಿದರೆ ಅಷ್ಟು ಟೈಮ್ ತನಕ ನೀವು ವೆಯ್ಟ್ ಮಾಡಬಾರ್ದು ನೀವು ನಿಮ್ಮ ಸ್ಟಾರ್ಟಿಂಗ್ ಸಮಯದಲ್ಲೇ ಒಂದು ಒಂದೆರಡು ಮೂರು ತಿಂಗಳು ಈ ರೀತಿ ಆಗ್ತಾ ಇದೆ ಅಂತ ಹೇಳಿದರೆ ಒಮ್ಮೆ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕಾಗತ್ತೆ ಯಾಕಂದರೆ ಕೆಲವರಲ್ಲಿ ಈ ಒಂದು ಲಕ್ಷಣಗಳು ಗರ್ಭಕಂಠದ ಕ್ಯಾನ್ಸರ್ ಇರ್ಬೋದು ಅಥವಾ ಗರ್ಭಕೋಶದ ಒಳಗೊಡೆಯ ಕ್ಯಾನ್ಸರಿನ ಲಕ್ಷಣವಾಗಿ ನಿಮಗೆ ಕಾಣಿಸ್ಲಿಕ್ಕೆ ಸಿಗ್ಬೋದು ಹಾಗಾಗಿ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಯಾವ ಕಾರಣಕ್ಕೆ ನಿಮ್ಮ ಪೀರಿಯಡಲ್ಲಿ ಈ ರೀತಿ ಆಗ್ತಾ ಇದೆ ಹಾರ್ಮೋನಿನ ಚೇಂಜಸಿಂದ ಏನಾದರೂ ಆಗ್ತಾ ಇದೆಯಾ ಅಥವಾ ಪಿ ಸಿ ಯು ಡಿ ಇದ್ದರೆ ಈ ರೀತಿ ಆಗ್ತಾ ಇದೆಯಾ ಅಥವಾ ಥೈರಾಯ್ಡಿನ ಸಮಸ್ಯೆಯಿಂದ ಈ ರೀತಿ ಆಗ್ತಾ ಇದೆಯಾ ಅಥವಾ ಮುಂದೆ ಏನಾದರೂ ಈ ರೀತಿಯ ಕ್ಯಾನ್ಸರ್ನಂತಹ ಸಮಸ್ಯೆಗಳಿಗೆ ಏನಾದರೂ ಇದು ದಾರಿ ಮಾಡಿ ಕೊಡ್ತಾ ಇದೆಯಾ ಅಂತ ಹೇಳಿ ಅವರು ನಿಮಗೆ ಟೆಸ್ಟ್ ಮಾಡಿ ಹೇಳ್ತಾರೆ ಸೊ ಹಾಗಾಗಿ ಈ ರೀತಿಯ ಲಕ್ಷಣಗಳು ನಿಮಗೆ ಏನಾದರೂ ಕಂಟಿನ್ಯೂಸ್ ಆಗಿ ಕಂಡು ಬರ್ತಾ ಇದೆಯಾ ಅಂತ ಹೇಳಿದ್ರೆ ನೀವು ಒಬ್ಬೇ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸೋದು ಒಳ್ಳೆಯದು ನೀವು ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀರಾ ಆ ಒಂದು ಸಂದರ್ಭದಲ್ಲಿ ನಿಮ್ಮ ಹಿಸ್ಟ್ರಿನ ಕಲೆಕ್ಟ್ ಮಾಡ್ತಾರೆ ಬೇಕಾದರೆ ಅವರು ನಿಮಗೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ನೋಡ್ತಾರೆ ನಿಮ್ಮ ಪ್ಯಾಡ್ಸನ್ನು ಕೂಡ ಟೆಸ್ಟಿಗೆ ತಗೊಳ್ಬೋದು ಇದರ ಜೊತೆಗೆ ಒಂದು ಬಯಪ್ಸಿನೂ ಕೂಡ ಮಾಡ್ಬೋದು ಈ ರೀತಿಯ ಲಕ್ಷಣಗಳು ಕಂಡು ಬಂದು ನೀವು ಡಾಕ್ಟ್ರ್ ಹತ್ರ ಹೋದಾಗ ಅವರು ನಿಮ್ಮನ್ನು ಟೆಸ್ಟ್ ಮಾಡಿ ಸ್ಟಾರ್ಟಿಂಗಲ್ಲಿ ಅನೇಕ ಅಂಶಗಳನ್ನು ಪತ್ತೆ ಹಚ್ಚಿ ಹೇಳ್ತಾರೆ ಮತ್ತು ಅತಿ ಬೇಗನೂ ಕೂಡ ಯಾವ ಸಮಸ್ಯೆಯಿಂದ ಈ ರೀತಿಯ ಆಗ್ತಾ ಇದೆ ಅಂತ ಕೂಡ ತಿಳ್ಕೊಬೋದು ನೆಕ್ಸ್ಟ್ ಕೆಳ ಹೊಟ್ಟೆಯಲ್ಲಿ ಅಥವಾ ಪೆಲ್ವಿಕ್ ಏರಿಯಾದ ಹತ್ತಿರ ಪೇನ್ ಕಾಣಿಸ್ಕೊಡುತ್ತೆ ಈ ರೀತಿಯ ಕೆಳ ಹೊಟ್ಟೆಯಲ್ಲಿ ನಿಮಗೆ ನೋವು ಬೇರೆ ಕಾರಣಗಳಿಂದಲೂ ಕಾಣಿಸ್ಕೊಳ್ಬೋದು ಆದರೆ ಕಂಟಿನ್ಯೂಸ್ ಆಗಿ ಈ ರೀತಿ ನಿಮ್ಮ ಕೆಳ ಹೊಟ್ಟೆಯಲ್ಲಿ ಏನಾದರೂ ಪೇಯ್ನ್ ಕಾಣಿಸ್ಕೊಂಡ್ರೆ ಇದರ ಬಗ್ಗೆ ನೀವು ಗಮನ ಹರಿಸ್ಕೋಬೇಕಾಗತ್ತೆ ಈ ರೀತಿ ನೋವಿನ ಜೊತೆಗೆ ಅಬ್ನಾರ್ಮಲ್ ಆಗಿ ಸ್ಪೋಟಿಂಗ್ ಆಗ್ತಾ ಇದೆ ಅಂತ ಹೇಳಿದರೆ ಅಥವಾ ಬ್ಲಡ್ ಮಿಕ್ಸ್ಡ್ ಆಗಿ ಏನಾದರೂ ಡಿಸ್ಚಾರ್ಜ್ ಆಗ್ತಾ ಇದೆ ಅಂತ ಹೇಳಿದರೆ ಅಂದರೆ ನಿಮಗೆ ಕೆಲವೊಮ್ಮೆ ವೈಟ್ ಡಿಸ್ಚಾರ್ಜ್ ಆಗುತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಏನಾದರೂ ಅದರಲ್ಲಿ ಬ್ಲಡ್ ಏನಾದರೂ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದರೆ ಅದ್ರ ಬಗ್ಗೆ ನೀವು ಗಮನ ಹರಿಸೋದು ಒಳ್ಳೆಯದು ಈ ರೀತಿಯ ಲಕ್ಷಣಗಳು ಕೆಲವೊಮ್ಮೆ ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು ಅಥವಾ ಅಂಡಾಶದ ಕ್ಯಾನ್ಸರ್ ಇರ್ಬೋದು ಅಥವಾ ಕರುಳಿನ ಕ್ಯಾನ್ಸರ್ನ ಸಮಯದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆಗಳಿವೆ ಹಾಗಂತ ಇವೆಲ್ಲ ಲಕ್ಷಣಗಳು ಕಂಡ ಮಾತ್ರಕ್ಕೆ ನಿಮಗೆ ಕ್ಯಾನ್ಸರ್ ಇದೆ ಅಂತ ಹೇಳಿ ಅರ್ಥ ಅಲ್ಲ ಆದರೆ ಇದ್ರ ಬಗ್ಗೆ ನೀವು ಒಮ್ಮೆ ಗಮನ ಹರಿಸೋದು ಒಳ್ಳೆಯದು ಇದು ಕ್ಯಾನ್ಸರಿಂದ ಆಗ್ತಾ ಇದೆಯಾ ಅಥವಾ ಬೇರೆ ಸಮಸ್ಯೆಯಿಂದ ಆಗ್ತಾ ಇದೆಯಾ ಅಂತ ಹೇಳಿ ತಿಳಿದುಕೊಂಡ್ರೆ ಒಳ್ಳೆಯದಲ್ವ ನಿಮಗೂ ಕೂಡ ಒಂದು ಸಮಾಧಾನ ಸಿಕ್ಕಂಗಾಗತ್ತೆ ಕ್ಯಾನ್ಸರ್ನ ಸಮಸ್ಯೆಯಿಂದ ಈ ರೀತಿ ಆಗ್ತಾ ಇದೆಯಾ ಅಂತ ಹೇಳಿದರೆ ನೀವು ಅದನ್ನು ಬೇಗ ಪತ್ತೆ ಹಚ್ಚಿ ಅದಕ್ಕೆ ಟ್ರೀಟ್ಮೆಂಟ್ ಪಡಿಬೋದು ಅಥವಾ ಬೇರೆ ಸಮಸ್ಯೆಯಿಂದ ಅಥವಾ ಹಾರ್ಮೋನಿನ ಇಂಬ್ಯಾಲೆನ್ಸಿಂದ ಏನಾದರೂ ಆಗ್ತಾ ಇದೆಯಾ ಅಂತ ಹೇಳಿದರೆ ಅದಕ್ಕೂ ಕೂಡ ನೀವು ಟ್ರೀಟ್ಮೆಂಟ್ ಪಡಿಬೋದು ನೆಕ್ಸ್ಟ್ ಒನ್ನು ನಿಮಗೆ ಏನಾದರೂ ವೈಟ್ ಡಿಸ್ಚಾರ್ಜ್ ಹೋಗುವ ಸಂದರ್ಭದಲ್ಲಿ ಅದರಲ್ಲಿ ಏನಾದರೂ ಬ್ಲಡ್ ಮಿಕ್ಸ್ ಆಗಿ ಹೋಗ್ತಾ ಇದೆಯಾ ಅಥವಾ ಸ್ಪಾಟಿಂಗ್ ಥರ ಏನಾದರೂ ಹೋಗ್ತಾ ಇದೆಯಾ ಅಂತ ಹೇಳಿ ನೀವು ಚೆಕ್ ಮಾಡಬೇಕಾಗತ್ತೆ ಅಂದರೆ ಈ ರೀತಿಯ ಸ್ಪಾಟಿಂಗ್ ನಿಮಗೆ ಪೀರಿಯಡ್ ಸ್ಟಾರ್ಟ್ ಆಗುವ ಮುಂಚೆ ಅಂದರೆ ಪ್ಯೂಬರ್ಟಿ ಅಂತ ಹೇಳ್ತೀವಿ ಈ ಒಂದು ಸಂದರ್ಭದಲ್ಲಿ ಅಥವಾ ಋತುಬಂಧಕ್ಕೆ ಹತ್ತಿರ ಆಗುವಂಥ ಸಂದರ್ಭದಲ್ಲಿ ಕಾಣಿಸ್ಕೊಳ್ಬೋದು ಆದರೆ ಯಾವಾಗ ಋತುಬಂಧ ಆಗುತ್ತೆ ನಂತರದ ದಿನಗಳಲ್ಲಿ ನಿಮ್ಮ ವೈದ್ಯರಾದಲ್ಲಿ ಏನಾದರೂ ಬ್ಲಡ್ ಮಿಕ್ಸ್ಡ್ ಆಗಿ ಕಾಣ್ತಾ ಇದೆ ಅಥವಾ ಸ್ಪಾಟಿಂಗ್ ಥರ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದರೆ ನೀವು ನೆಗ್ಲೆಕ್ಟ್ ಮಾಡಬಾರ್ದು ನೆಕ್ಸ್ಟ್ ಒಂದು ನಿಮಗೆ ಯಾವಾಗಲೂ ಏನಾದರೂ ಅಸಿಡಿಟಿಯ ಸಮಸ್ಯೆ ಏನಾದರೂ ಕಾಡ್ತಾ ಇದೆ ಅಂದರೆ ಅಂದರೆ ನಿಮಗೆ ಏನಾಗುತ್ತೆ ಊಟ ಮಾಡಿದ ತಕ್ಷಣ ಅಜೀರ್ಣದ ಸಮಸ್ಯೆ ಕಾಡ್ತಾ ಇದೆ ಅಂತ ಹೇಳಿದ್ರೆ ಇದನ್ನು ನೀವು ನೆಗ್ಲೆಟ್ ಮಾಡಬಾರ್ದು ಇದರ ಜೊತೆಗೆ ಕೆಲವರಿಗೆ ವಾಕರಿಗೆ ಸಮಸ್ಯೆ ಕೂಡ ಕಾಣಿಸ್ಕೊಳ್ಬೋದು ಅದನ್ನು ಆಸ್ಯ ಅಂತ ಕೂಡ ಕರಿತೀವಿ ಈ ರೀತಿಯ ಫೀಲ್ ಏನಾದರೂ ನಿಮಗೆ ಆಗ್ತಾ ಇದೆ ಅಂತ ಹೇಳಿದರೆ ಇದನ್ನು ನೀವು ನೆಗ್ಲೆಟ್ ಮಾಡಬಾರ್ದು ತುಂಬ ಜನ ಮಹಿಳೆಯರು ಇದನ್ನು ನೆಗ್ಲೆಟ್ ಮಾಡ್ತಾರೆ ಒಂದು ವೇಳೆ ನೀವು ಮೆಡಿಕಲ್ಗೆ ಹೋಗಿ ಗ್ಯಾಸ್ಟ್ರಿಕ್ಕಿಗೆ ಸಂಬಂಧಪಟ್ಟ ಟ್ಯಾಬ್ಲೆಟ್ಸನ್ನು ತೆಗೆದುಕೊಂಡ್ರೂ ಕಡಿಮೆ ಆಗೋದೇ ಇಲ್ಲ ಸೊ ಹಾಗಾಗಿ ಈ ರೀತಿ ಏನಾದರೂ ಕಡಿಮೆ ಆಗಿಲ್ಲ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ನೀವು ನೆಗ್ಲೆಕ್ಟ್ ಮಾಡಬಾರ್ದು ಯಾಕೆ ಈ ರೀತಿ ಅಜೀರ್ಣದ ಸಮಸ್ಯೆ ನನ್ನಲ್ಲಿ ಕಾಡ್ತಾ ಇದೆ ಅಂತ ಹೇಳಿ ನೀವು ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸೋದು ಒಳ್ಳೆಯದು ನೆಕ್ಸ್ಟ್ ಒಂದು ಏನಾಗುತ್ತೆ ಅಂತ ಹೇಳಿದರೆ ಹಸಿವೇ ಆಗ್ತಾಯಿಲ್ಲ ಏನು ತಿನ್ಬೇಕಂತ ಅನಿಸೋದೇ ಇಲ್ಲ ಯಾವಾಗಲೂ ನೋಡಿದರೆ ಅವರಿಗೆ ಹೊಟ್ಟೆ ಫುಲ್ ಆಗಿರುವಂಥ ಈ ರೀತಿಯ ಅನುಭವ ಅವರಿಗೆ ಆಗುತ್ತೆ ಇದನ್ನು ಬೇರೆ ಕಂಡೀಷನ್ ನಾವು ನೋಡ್ಬೋದು ಆದರೆ ಕೆಲವರಿಗೆ ಕ್ಯಾನ್ಸರ್ ಆಗುವಂಥ ಸಂದರ್ಭಗಳಿದ್ರೂ ಈ ಒಂದು ಲಕ್ಷಣ ಕಾಣಲಿಕ್ಕೆ ಸಿಗುತ್ತೆ ಲೈಕ್ ಹೊಟ್ಟೆಯ ಕ್ಯಾನ್ಸರ್ ಇರ್ಬೋದು ಅಥವಾ ಅನ್ನನಾಳದ ಕ್ಯಾನ್ಸರ್ ಇರ್ಬೋದು ಲಿವರ್ನ ಕ್ಯಾನ್ಸರ್ ಇರ್ಬೋದು ಈ ಒಂದು ಸಂದರ್ಭದಲ್ಲಿ ಹಸಿವೇ ಆಗದಂತಹ ಒಂದು ಲಕ್ಷಣಗಳು ಕೆಲವರಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಇನ್ನು ಕೆಲವರಿಗೆ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆಯ ಸಮಸ್ಯೆ ಕಾಣಲಿಕ್ಕೆ ಸಿಗತ್ತೆ ಅದು ನಿಮ್ಮ ಆಹಾರದಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡದಿದ್ದರೂ ಕೆಲವರಿಗೆ ಈ ಒಂದು ಮಲಬದ್ಧತೆಯ ಸಮಸ್ಯೆ ಉಂಟಾಗ್ಬೋದು ಅಥವಾ ಇನ್ನು ಕೆಲವರಿಗೆ ಬೇರೆ ಯಾವುದೇ ಸಮಸ್ಯೆ ಇಲ್ಲದೂ ಕೂಡ ಲೂಸ್ ಮೋಷನ್ ಆಗ್ಬೋದು ಮತ್ತು ಕೆಲವರಿಗೆ ಮೋಷನ್ ತುಂಬ ಗಟ್ಟಿಯಾಗಿ ಬ್ಲ್ಯಾಕ್ ಕಲರಲ್ಲೂ ಹೋಗ್ಬೋದು ಮತ್ತು ಆ ಒಂದು ಮೋಷನಲ್ಲಿ ಬ್ಲಡ್ ಕೂಡ ಕಾಣಿಸ್ಕೊಳ್ಬೋದು ಈ ರೀತಿ ಪದೇ ಪದೇ ಆದಾಗ ತುಂಬ ಮಹಿಳೆಯರು ಏನು ಅಂದ್ಕೊಳ್ತಾರೆ ಬಾಡಿ ಹೀಟಿಂದ ಈ ರೀತಿ ಆಗಿದೆ ನಾನು ಚಿಕನ್ ತುಂಬ ತಿಂದಿದ್ರಿಂದ ಈ ರೀತಿ ಆಗಿದೆ ಅಂತ ಹೇಳಿ ಅವರು ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ ಈ ರೀತಿ ಕಂಟಿನ್ಯೂಸ್ ಆಗಿ ಆಗ್ತಾ ಇದ್ರೂ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ ಈ ರೀತಿ ಚೇಂಜಸ್ ಲೈಕ್ ಮೋಷನ್ ಯಾವಾಗಲೂ ಲೂಸ್ ಮೋಷನ್ ಥರ ಆಗೋದು ಅಥವಾ ಗಟ್ಟಿಯಾಗಿ ಏನಾದರೂ ಮೋಷನ್ ಆಗುವಂಥದ್ದು ಮತ್ತು ನಿಮ್ಮ ಮೋಷನಲ್ಲಿ ಏನಾದರೂ ಬ್ಲಡ್ ಕಾಣಿಸ್ಕೊಂಡ್ರೆ ಇದು ಕರುಳಿನ ಕ್ಯಾನ್ಸರ್ ಒಂದು ವೇಳೆ ಆದರೆ ಇದು ಮೊದಲ ಲಕ್ಷಣವಾಗಿ ಕಾಣಿಸ್ಕೊಳ್ಳುತ್ತೆ ಎಲ್ಲರಲ್ಲೂ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅಥವಾ ಈ ಲಕ್ಷಣ ಕಂಡ ಮಾತ್ರಕ್ಕೆ ನಿಮಗೆ ಕ್ಯಾನ್ಸರ್ ಇದೆ ಅಂತೇಳಿ ಅರ್ಥ ಅಲ್ಲ ಆದರೆ ಈ ರೀತಿ ಒಂದು ವೇಳೆ ಲಕ್ಷಣಗಳು ಕಂಡು ಬಂದಲ್ಲಿ ನೀವು ಜಾಗೃತರಾಗಬೇಕಷ್ಟೆ ಮತ್ತು ನೀವು ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತೇಳಿ ವಿಚಾರಿಸೋದು ಒಳ್ಳೆಯದು ಅದನ್ನು ಬಿಟ್ಟು ನೀವು ನೆಗ್ಲೆಕ್ಟ್ ಮಾಡಿ ಕೊನೆಯಲ್ಲಿ ಹೋದಾಗ ಏನು ಮಾಡಲಾಗದ ಪರಿಸ್ಥಿತಿಗೆ ನೀವು ತಲುಪಬಹುದು ಡಾಕ್ಟ್ರ್ ಹತ್ರ ಹೋದಾಗ ನಿಮಗೆ ಅವರು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ ನೋಡ್ಬೋದು ಅಥವಾ ಕೊಲೊನೋಸ್ಕೋಪಿ ಮಾಡ್ಬೋದು ಮಲದ ಪರೀಕ್ಷೆಯೂ ಕೂಡ ಮಾಡ್ಬೋದು ಸ್ಟೂಲ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ ಈ ರೀತಿಯ ಪರೀಕ್ಷೆಗಳನ್ನು ಮಾಡಿ ನಿಮಗೆ ನೋಡ್ಬೋದು ನೆಕ್ಸ್ಟ್ ಒಂದು ನಿಮ್ಮ ಬ್ರೆಸ್ಟಲ್ಲಿ ಚೇಂಜಸ್ ಆಗುವಂಥದ್ದು ಈ ಒಂದು ಬದಲಾವಣೆಯನ್ನು ನೀವು ನಿಮ್ಮಷ್ಟಕ್ಕೆ ನೀವು ತಿಳಿದುಕೊಳ್ಬೋದು ಯಾವ ರೀತಿ ತಿಳ್ಕೋಬಹುದು ಅಂತ ಹೇಳಿ ಒಂದು ಇಮ್ಯಾಜನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ ಲೈಕ್ ಯಾವ ರೀತಿ ಅಂತ ಹೇಳಿದರೆ ನಿಮ್ಮ ಬ್ರೆಸ್ಟಿನ ಯಾವುದೇ ಒಂದು ಭಾಗ ತುಂಬ ಗಟ್ಟಿಯಾಗಿದೆ ಡಿಂಪಲ್ ಬೀಳ್ತಾ ಇದೆ ಅಂತ ಹೇಳಿದರೆ ಅಥವಾ ನಿಪ್ಪಲ್ನ ಹತ್ತಿರ ಸಿಪ್ಪೆ ಸುಳಿದು ಹೋಗ್ತಾ ಇದೆ ಅಂತ ಹೇಳಿದರೆ ಒಂದು ಸೈಡು ರೆಡ್ ಅಥವಾ ಹಾಟ್ ಆಗ್ತಾ ಇದೆ ಅಂತ ಹೇಳಿದರೆ ಮತ್ತೆ ನಿಪ್ಪಲ್ನ ಏರಿಯಾ ಏನಾದರೂ ರಕ್ತ ರಕ್ತಸ್ರಾವ ಆಗ್ತಾ ಇದೆ ಅಂತ ಹೇಳಿದರೆ ಅಥವಾ ಬೇರೆ ಯಾವ ರೀತಿಯ ಡಿಸ್ಚಾರ್ಜ್ ಆಗ್ತಾ ಇದೆ ಅಂತ ಹೇಳಿದರೆ ಹುಣ್ಣುಗಳು ಆಗ್ತಾ ಇದೆ ಅಂತ ಹೇಳಿದರೆ ಗಂಟು ಬೀಳ್ತಾ ಇದೆ ಅಂತ ಹೇಳಿದರೆ ರಕ್ತನಾಳಗಳು ದೊಡ್ಡದಾಗಿ ಕಾಣ್ತಾ ಇದೆ ಅಂತ ಹೇಳಿದರೆ ನಿಪ್ಪಲ್ ಒಳಗಡೆ ಹೋಗಿದೆ ಅಂತ ಹೇಳಿದರೆ ಬ್ರೆಸ್ಟ್ನ ಸೈಜ್ ಮತ್ತು ಶೇಪಲ್ಲಿ ಏನಾದರೂ ಚೇಂಜ್ ಆಗಿದೆ ಅಂತ ಹೇಳಿದರೆ ಕಿತ್ತಳೆ ಹಣ್ಣಿನ ಥರ ಸ್ಕಿನ್ ಏನಾದರೂ ಚೇಂಜ್ ಆಗ್ತಾ ಇದೆ ಅಂತ ಹೇಳಿದರೆ ಯಾವುದೇ ಸೈಡ್ನಲ್ಲಿ ಗಟ್ಟಿಯಾದ ಗಂಟು ಕಾಣಿಸ್ಕೊಂಡ್ರೆ ಅಗತ್ಯವಾಗಿ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಸೊ ಯಾವುದೇ ರೀತಿಯ ಮುಜುಗರ ಪಡದೆ ನಿಮ್ಮ ಡಾಕ್ಟ್ರನ್ನ ಹತ್ತಿರ ನೀವು ಮುಕ್ತವಾಗಿ ಮಾತಾಡಬೇಕಾಗತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಇಂಡಿಯಾದಲ್ಲಿ ವೆರಿ ಕಾಮನ್ ಆಗಿ ನಾವು ನೋಡ್ತೇವೆ ಅರ್ಲಿ ಸ್ಟೇಜಲ್ಲಿ ಏನಾದರೂ ಪತ್ತೆ ಹಚ್ಚಿದರೆ ಇದಕ್ಕೆ ಟ್ರೀಟ್ಮೆಂಟ್ ನೀವು ಪಡೆದುಕೊಳ್ಬೋದು ಇದರಿಂದ ನೀವು ಗುಣಮುಖವಾಗ್ಬೋದು ನೆಕ್ಸ್ಟ್ ಒಂದು ನಿಮ್ಮ ದೇಹದಲ್ಲಿ ಮಚ್ಚೆಗಳಿದ್ದು ಆ ಮಚ್ಚೆಗಳು ಏನಾದರೂ ಕಲ್ಲರಲ್ಲಿ ಚೇಂಜಸ್ ಆಗ್ತಾ ಇದೆ ಅಂತ ಹೇಳಿದರೆ ಅದರ ಜೊತೆಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದರೂ ಚರ್ಮದ ಕ್ಯಾನ್ಸರ್ ಇದ್ದರೆ ಈ ರೀತಿಯ ಲಕ್ಷಣಗಳು ಏನಾದರೂ ಕಂಡು ಬರ್ತಾ ಇದೆ ಅಂತ ಹೇಳಿದರೆ ನೀವು ನಿರ್ಲಕ್ಷ್ಯ ಮಾಡಲಿಕ್ಕೆ ಇಲ್ಲ ಅದಕ್ಕೆ ಸಂಬಂಧಪಟ್ಟ ಒಂದು ಇಮ್ಯಾಜನ್ನು ಕೂಡ ಅಟ್ಯಾಚ್ ಮಾಡಿದ್ದೇನೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಒಂದು ವೇಳೆ ಕೆಲವರಿಗೆ ಕ್ಯಾನ್ಸರ್ ಬಂದರೆ ಯಾವೆಲ್ಲ ಲಕ್ಷಣಗಳು ಕಾಣಲಿಕ್ಕೆ ಸಿಗುತ್ತೆ ಅಂತ ಹೇಳಿ ನಾನು ತಿಳಿಸ್ಕೊಟ್ಟಿದ್ದೀನಿ ಹಾಗಂತ ಒಂದು ವೇಳೆ ಈ ಲಕ್ಷಣಗಳು ಕಂಡ ಮಾತ್ರಕ್ಕೆ ನಿಮ್ಮೆಲ್ಲರಿಗೂ ಕ್ಯಾನ್ಸರ್ ಬರುತ್ತೆ ಅಂತೇಳಿ ಅರ್ಥ ಅಲ್ಲ ಇವೆಲ್ಲ ಲಕ್ಷಣಗಳು ನಿಮಗೆ ಕಂಟಿನ್ಯೂಸ್ ಆಗಿ ಇದೆ ನೀವು ಸಣ್ಣ ಪುಟ್ಟ ಮೆಡಿಸಿನ್ ಮಾಡಿದ್ರೂ ಅದು ಯಾವುದೇ ರೀತಿಯಲ್ಲಿ ಕ್ಯೂರ್ ಇಲ್ಲ ಅಂತೇಳಿದರೆ ಒಮ್ಮೆ ಡಾಕ್ಟ್ರನ್ನ ನೀವು ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕಾಗತ್ತೆ ಅವರು ನಿಮಗೆ ಟೆಸ್ಟ್ ಮಾಡಿ ಯಾವ ಕಾರಣಕ್ಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತಾರೆ ಆವಾಗ ನಿಮಗೆ ಸಮಾಧಾನ ಆಗುತ್ತೆ ಹಾಗಂತ ಹೇಳಿ ನಿಮಗೆ ಕ್ಯಾನ್ಸರ್ ಇದೆ ಅಂತ ಹೇಳಿ ಅರ್ಥ ಕ್ಯಾನ್ಸರ್ ಇಲ್ಲದೇನೂ ಇರ್ಬೋದು ಅದು ಬಿಟ್ಟು ನೀವು ಈ ಒಂದು ಲಕ್ಷಣಗಳು ಕಂಡು ಬಂದು ನೀವು ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಹೇಳಿ ನನ್ನ ಒಂದು ಉದ್ದೇಶ ಆಗಿದೆ ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್